ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಒಬ್ಬರೇ ಅನ್ನೋದನ್ನ ಮರಿಬೇಡ. ಇದು ಗಡಿ ವಿವಾದಾತ್ಮಕ ಮತ್ತು ದೇಶ ಪ್ರೇಮಿಗಳ ಪ್ರತಿಮೆಗೆ ಧಕ್ಕೆ ಮಾಡಿ ಸಮಾಜದ ಜನರ ಮನಸ್ಸು ಕೆಡಿಸುವ ಕೆಲಸ ಮಾಡುವ ಕೆಲವು ಕಿಡಿಗೇಡಿಗಳಿಂದ ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಗಲಭೆ ಉಂಟಾಗಿದೆ. ಇದರ ಪರಿಣಾಮ ಮಹಾರಾಷ್ಟ್ರದ ಕೋಮು ಗಲಭೆಕೋರರು ಈಗ ಕರ್ನಾಟಕದ ವಾಹನ ಚಾಲಕರಿಗೆ ಮತ್ತು ಅವರ ವಾಹನಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಇದರ ಕುರಿತು ಕೇಂದ್ರ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಇತ್ಯರ್ಥ ಮಾಡಬೇಕಿದೆ ಎಂದು ಇಲ್ಲಿನ ರೈತ ಸಂಘಟನೆ ಮತ್ತು ಕರ್ನಾಟಕ ಯುವ ಸಂಘಟನೆಗಳು ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಮೂಲಕ ಮನವಿ ಸಲ್ಲಿಸಿದರು. ಕರ್ನಾಟಕದ ವಿವಿಧ ರೈತರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರ ವಹಿವಾಟು ಮಾಡುತ್ತಾರೆ. ಇದನ್ನು ಗಮನಿಸಿದ ಮಹಾರಾಷ್ಟ್ರದ ಕೆಲವು ಕಿಡಿಗೇಡಿಗಳು ಕರ್ನಾಟಕದ ವಾಹನಗಳ ಮೇಲೆ ಮತ್ತು ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಮಾರುಕಟ್ಟೆ ಹಾಗೂ ಹೋಟೆಲ್ಗಳ ಸ್ವಂತ ಮಾಲೀಕರು ಕನ್ನಡ ನಾಮ ಫಲಕವನ್ನು ಅಳವಡಿಸಿದ ಹಿನ್ನೆಲೆಯಲ್ಲಿ ಅಂತಹ ಜನರ ಮೇಲೆ ವಿಕೃತ ಮೆರೆದು ತಮ್ಮ ಪುಂಡಾಟಿಕೆ ತೋರಿಸುತ್ತಿದ್ದಾರೆ. ಶಿವಾಜಿ ಮಹಾರಾಜರ ಪ್ರತಿಮೆ ಮತ್ತು ಸಂಗೊಳ್ಳಿ ರಾಯಣ್ಣ ಇವರು ದೇಶ ಪ್ರೇಮಿಗಳು. ಇಂಥ ಮಹಾನ್ ವ್ಯಕ್ತಿಗಳ ಹೆಸರನ್ನ ಮುಂದಿಕ್ಕಿ ಇಲ್ಲಿ ಗಲಾಟೆ ಮಾಡುತ್ತಿರುವ ದೇಶ ದ್ರೋಹಿಗಳನ್ನ ಗಡಿಪಾರು ಮಾಡಿ ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಆರಕ್ಷಕರಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಮತ್ತು ರೈತರು ಉಪಸ್ಥಿತರಿದ್ರು. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಚಿಕ್ಕೋಡಿ. ಕನ್ನಡ ನೆಲದಲ್ಲಿ ಇವತ್ತು ಏನು ಮರಾಠಿ ಎಮ್ ಎಸ್ ಪುಂಡ್ರು ಬಾಳ್ವೆ ಕಟ್ಕೊಂಡು ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಗಾಳಿ, ಕನ್ನಡದ ಅನ್ನ ಉಂಡ್ಕೊಂಡು ಇವತ್ತು ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಶಿವಾಜಿ ಮಹಾರಾಜಿಗೆ ಅವಮಾನ ಮಾಡೋದು, ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಅವಮಾನ ಮಾಡೋದು, ಇಡೀ ಕರ್ನಾಟಕ ಜನತೆಗೆ ಅವಮಾನ ಮಾಡೋದು, ಈ ರೀತಿ ಗಲಾಟೆ ದುಂಬಿ ಮತ್ತೊಂದು ಮಾಡ್ತಾ ಇದ್ದಾರೆ. ಇದನ್ನು ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿಯನ್ನು ಖಂಡಿಸ್ತೀವಿ. ಇಂಥದ್ದು ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಸಹಿಸ್ಕೊಂಡೈತಿ? ಇಂಥ ಸಂಘಟನೆಗಳನ್ನ ನಿಷೇಧನ ಮಾಡಬೇಕು, ಇಂಥ ಪುಂಡರನ್ನ ಗಡಿಪಾರು ಮಾಡಬೇಕು, ಇಂಥ ಪುಂಡರನ್ನ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ತಕ್ಷಣ ಏನು ಅವರ ಗಲಾಟೆ ಮಾಡಿದಾರೆ ಯಾರನ್ನು ಗುರುತಿಸಿ ಅವ್ರನ್ನ ಗಡಿಪಾಡು ಮಾಡಿ ಅವ್ರ ರೀತಿ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ತಮ್ಮ ವಾಹಿನಿ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೇವೆ.